ಸಂಸತ್ತಿನಿಂದ ಸಂಸಾರದವರೆಗೂ 50% ಮಹಿಳೆಯರ ಸಮಾನತೆ, ಸಮಾನ ಪ್ರತಿನಿಧಿತ್ವ ಸಿಗಲೇಬೇಕು. ಯಾವುದೋ ಒಂದು ಊರಿನ ಸ್ಕ್ವೇರಲ್ಲಿ ಒಂದು ತಾಸು ಮೌನವಾಗಿ ದೀಪ ಹಿಡ್ಕೊಂಡು ನಮಗೇನು ಹೇಳಬೇಕಾಗಿದೆಯೋ ಅದನ್ನು ಪ್ಲಕಾರ್ಡಲ್ಲಿ ಹಿಡಿದು ನಿಂತು ಹೇಳೋದೇನಿದೆಯಲ್ಲ, ಅದೂ ಒಂದು ತರಹದ ಪ್ರತಿರೋಧ. ಸಂವಿಧಾನ ಹೇಳುವಂಥ ಎಲ್ಲ ಮಹಿಳೆಯರಿಗೂ ಕೂಡ ನಾಗರಿಕ ಹಕ್ಕುಗಳು ಬೇಕು. ಅದೇ ಆ ಮೌನದ ಪ್ರತಿಭಟನೆಯನ್ನು ಇಡೀ ಜಗತ್ತಿಗೆ ಹೇಳುವಂಥ ಒಂದು ಸಂದರ್ಭ ಇದು. ವಿಮೆನ್ ಇನ್ ಬ್ಲ್ಯಾಕ್, ಕಪ್ಪು ಉಡುಗೆಯಲ್ಲಿ ಮಹಿಳೆಯರು ಅನ್ನೋದು ಮೊದಲು ಶುರುವಾಗಿದ್ದು 1988 ಇಸ್ರೇಲ್ ಮತ್ತು ಪ್ಯಾಲೆಸ್ಟೀನ್ ಮಧ್ಯದ ಸಂಘರ್ಷ ತುಂಬ ಗಾಢವಾಗಿದ್ದಾಗ ಎರಡೂ ದೇಶದ ಹೆಣ್ಮಕ್ಕಳು ಗಾಜಾಪಟ್ಟಿಯ ಪ್ರಮುಖ ನಗರಗಳಲ್ಲಿ ಪ್ರತಿ ಗುರುವಾರ ಮಧ್ಯಾಹ್ನ 1 ತಾಸು, ಮೊದಲು ಜೆರುಸಲೇಮಿನ ಹಗಾರ್ ಕ್ರಾಸಲ್ಲಿ ಇದು ಫಸ್ಟ್ ಶುರುವಾಗಿದ್ದು, ಸ್ಟಾಪ್ ಆಕ್ಯುಪೇಷನ್ ಅಂತ ಹೇಳಿ, ಅಂದರೆ ಈ ಆಕ್ರಮಣವನ್ನು ನಿಲ್ಲಿಸಿ ಈ ಹಿಂಸೆಯನ್ನು ನಿಲ್ಲಬೇಕು ಅಂತ ಹೇಳಿಬಿಟ್ಟು ಎರಡೂ ಕಡೆಯ ಹೆಣ್ಮಕ್ಕಳು ಮೌನವಾಗಿ ಕಪ್ಪು ಉಡುಗೆಯನ್ನು ತೊಟ್ಟು ನಗರದ ಒಂದು ಸ್ಕ್ವೇರಲ್ಲಿ ಪ್ರತಿ ಗುರುವಾರ ಒಂದು ವಾರ ನಿಂತು ಫಸ್ಟ್ ಶುರುವಾಗಿತ್ತು. ಸೊ ಆಮೇಲೆ ಇದು ಬೇರೆ ಬೇರೆ ವಿಶ್ವದ ಬೇರೆ ಬೇರೆ ದೇಶಗಳಿಗೆ, ಹೌದಲ್ಲ, ಪ್ರತಿರೋಧವನ್ನು ತೋರ್ಸೋಕ್ಕೆ, ನನಗೇನು ಹೇಳಬೇಕಾಗಿದೆಯೋ ಅದನ್ನು ಹೇಳೋಕ್ಕೆ ಇದೊಂದು ಮಾರ್ಗ ಅಲ್ಲ, ಅಹಿಂಸಾತ್ಮಕವಾಗಿರೋ ಶಾಂತಿಯುತವಾಗಿರೋ ಮಾರ್ಗ ಅಂತ ಅನಿಸಿದ ಮೇಲೆ ವಿಶ್ವದ ಬೇರೆ ಬೇರೆ ಕಡೆಗಳಲ್ಲಿ ಇದನ್ನು ಮುಂದುವರ್ಸ್ಕೊಂಡು ಹೋದರು ಅಂತ ಹೇಳ್ಬೋದು. ಸೌತ್ ಅಮೆರಿಕಾದ ಹೆಣ್ಮಕ್ಕಳು, ಅದರಲ್ಲೂ ಅರ್ಜೆಂಟೀನಾದ ಹೆಣ್ಮಕ್ಕಳು ತಮ್ಮ ಮಕ್ಕಳು ಕಳೆದೋದವಾಗ ಸಾವಿರಾರು ಮಕ್ಕಳ ತಾಯಂದಿರು ತಮ್ಮ ಕಾಣೆಯಾಗಿರುವ ಮಕ್ಕಳನ್ನ ನಮಗೆ ಕೊಡಿ ಅಂತ ಹೇಳ್ಬಿಟ್ಟು 40,000 ಗಂಡು ಮಕ್ಕಳು ಕಾಣೆಯಾಗಿರ್ತಾರೆ, ಅಂಥ ಟೈಮಲ್ಲಿ ಇದನ್ನು ಶುರು ಮಾಡಿದರು. ಭಾರತದಲ್ಲಿ ವಿಮೋಚನಾ ಸಂಸ್ಥೆ 1992 ಬಾಬರಿ ಮಸೀದಿ ಡೆಮಾಲಿಷನ್ ಆದ ಸಮಯದಲ್ಲಿ ಅಹಿಂಸಾತ್ಮಕವಾಗಿ ಎಲ್ಲರೂ ಸಹಬಾಳ್ವೆಯಿಂದ ಬದುಕಬೇಕೇ ಹೊರತು ಯಾವುದೇ ಒಂದು ಸಮುದಾಯವನ್ನು ಅಥವಾ ಯಾವುದೇ ಒಂದು ಗುಂಪನ್ನು ಹಿಂಸೆ ಒಳಪಡಿಸಿ ಡೆಮಾಕ್ರೆಟಿಕ್ ಆದ ದೇಶದಲ್ಲಿ ಬದುಕೋಕ್ಕೆ ಸಾಧ್ಯ ಇಲ್ಲ, ಸಹಬಾಳ್ವೆ ಸಾಧ್ಯ ಇಲ್ಲ ಅಂತ ಶುರುವಾಗಿತ್ತು. ಆ 92 ನಂತರ ಬಹುಪಾಲು ಮಹಿಳಾ ಗ್ರೂಪ್ಗಳು ಇದು ನಮಗೆ ನಮ್ಮ ಪ್ರತಿರೋಧವನ್ನು ತೋರಿಸ್ಲಿಕ್ಕೆ ಅಥವಾ ನಮಗೇನು ಹೇಳಬೇಕಾಗಿದೆಯೋ ಅದನ್ನು ಹೇಳಲಿಕ್ಕೆ ಇದು ಒಂದು ಮಾರ್ಗ. ಯಾಕೆಂದರೆ ಬೀದಿಗೆ ಒಂದು ಶಕ್ತಿ ಇದೆ, ಬೀದಿ ಅನ್ನೋದು ಆ್ಯಕ್ಚುಲಿ ಒಂದು ಪರ್ಯಾಯ ಶಕ್ತಿ, ಅದೊಂದು ಆಲ್ಟರ್ನೇಟ್ ಶಕ್ತಿ. ನಾವು ಹೆಂಗೆ ಸೆಮಿನಾರ್ ಹಾಲಲ್ಲಿ ನಿಂತು ಮಾತಾಡ್ತೀವೋ, ಬರವಣಿಗೆನೆಲ್ಲ ಮಾಡ್ತೀವೋ ಅಥವಾ ಹೋರಾಟ ಮಾಡ್ತಾ ಬೀದಿಯಲ್ಲಿ ಘೋಷಣೆಗಳನ್ನು ಕೂಕೊಂಡು ಹೋಗ್ತೀವೋ, ಅದೇ ಥರ ಯಾವುದೋ ಒಂದು ಊರಿನ ಸ್ಕ್ವೇರಲ್ಲಿ 1 ತಾಸು ಮೌನವಾಗಿ ದೀಪ ಹಿಡ್ಕೊಂಡು ನಮಗೇನು ಹೇಳಬೇಕಾಗಿದೆಯೋ ಅದನ್ನು ಪ್ಲಕಾರ್ಡಲ್ಲಿ ಹಿಡಿದು ನಿಂತು ಹೇಳೋದೇನಿದೆಯಲ್ಲ, ಅದೂ ಒಂದು ತರಹದ ಪ್ರತಿರೋಧ. ಮಾತಾಡಿ 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 ಹೇಳಿದ್ದೀವಿ ಇದುವರೆಗೂ ನಮ್ಮ ಸಮಾಜಕ್ಕೆ, ನಮ್ಮ ಸರ್ಕಾರಗಳಿಗೆ, ಸರ್ಕಾರದ ಗವರ್ನಿಂಗ್ ಆರ್ಗನ್ಗಳಿಗೆ ಎಲ್ಲ, ಮತ್ತು ಕುಟುಂಬದಲ್ಲಿರುವಂತಹ ನಮ್ಮ ಸಹಜೀವಿಗಳಾದ ಪುರುಷರಿಗೆ, ಸ್ನೇಹಿತರುಗಳಿಗೆ, ಎಲ್ರಿಗೂ ಹೇಳಿದ್ದೀವಿ ಮಹಿಳೆಯರ ಮೇಲಿನ ದೌರ್ಜನ್ಯ ತಡೆಗಟ್ಟಬೇಕಾದ್ರೆ ಪುರುಷಾಧಿಪತ್ಯದ ಮನೋಭಾವ ಬದಲಾಗಬೇಕು, ಅದನ್ನು ಸಾಯಿಸ್ಕೊಳ್ಳಿ, ಅದನ್ನು ನಿಗ್ರಹಿಸ್ಕೊಳ್ಳಿ ಅಂತ ಅವರಿಗೆ ನಮ್ಮ ಮಾತು ತಟ್ತಾ ಇಲ್ಲ. ಅದಕ್ಕೋಸ್ಕರ ಹೀಗೆ ಮೌನವಾಗಿದ್ದು ಹೇಳಿದ್ರಾದರೂ ಅವ್ರ ತಲೆಗೆ ಹೋಗ್ತದೇನೋ ಅಂತ ಯೋಚನೆ ಮಾಡ್ಕೊಂಡು ಇದನ್ನು ಒಂದು ಪ್ರಯೋಗ ಮಾಡೇ ಬಿಡುವ ಅಂತ ಪ್ರತಿ ವರ್ಷ ಮಾಡ್ತಾಯಿದ್ದೀವಿ. ಬೆಳಕು ಇಟ್ಕೊಳ್ತೀವಿ, ವಿಚಾರನೂ ಇಟ್ಕೊಳ್ತೀವಿ. ಈ ಎರಡರ ಮೂಲಕ ನಮ್ಮ ಸಹಜೀವಿಗಳಾದ ಪುರುಷರಿಗೆ, ನಮ್ಮ ಕುಟುಂಬದಲ್ಲಿರ್ಬೋದು, ಸಮಾಜದಲ್ಲಿರ್ಬೋದು, ಉದ್ಯೋಗದಲ್ಲಿರ್ಬೋದು, ಯಾವುದೇ ಕ್ಷೇತ್ರದಲ್ಲಿರ್ಬೋದು, ಪಾರ್ಲಿಮೆಂಟ್, ಸಂಸತ್ತಿನಿಂದ ಸಂಸಾರದವರೆಗೂ ಎಲ್ಲೆಲ್ಲಿ ಪುರುಷರು ಮಹಿಳೆಯರು ಜೊತೆಗೆ ಸೇರಿ ಕೆಲಸ ಮಾಡಬೇಕಾಗಿದೆಯೋ ಅಲ್ಲಿ ಪುರುಷಾಧಿಪತ್ಯ ಆಳ್ತಾ ಇದೆ, ಅದು ಸರಿಯಿಲ್ಲ, ಅದು ನಿಗ್ರಹ ಆಗಬೇಕು. ಸಂಸತ್ತಿನಿಂದ ಸಂಸಾರದವರೆಗೂ 50% ಮಹಿಳೆಯರ ಸಮಾನತೆ, ಸಮಾನ ಪ್ರತಿನಿಧಿತ್ವ ಸಿಗಲೇಬೇಕು, ಕಾಣಲೇಬೇಕು, ಅದು ಬರಲೇಬೇಕು. ಅದಕ್ಕೋಸ್ಕರ ನಮ್ಮ ಹೋರಾಟ. ಇನ್ನಾದರೂ ನೀವುಗಳು ಕಣ್ಣು ಬಿಟ್ಟು ಮನಸ್ಸು ಬಿಟ್ಟು ವಿಷಯ ತಿಳ್ಕೊಳ್ಳಿ, ಕಿವಿ ಕೊಟ್ಟು ನಮ್ಮ ವಿಷಯ ಕೇಳ್ಕೊಳ್ಳಿ, ತಲೆಯಲ್ಲಿ ಅನಲೈಸ್ ಮಾಡಿ, ಅದಾದಮೇಲೆ ಮಾನವರಾಗಿ ನಮ್ಮ ಜೊತೆ ಜೀವನ ಮಾಡಿ, ಮನುಜರಾಗಬೇಡಿ ಅಂತ. ಮನುಜರು ಅಂದರೆ ಮನುಗೆ ಹುಟ್ಟಿದವರು, ಮನು ಜ ಮಾನವರಾದರೆ ಮಾನವಿಗೆ ಹುಟ್ಟಿದವರು. ಸೊ ನಮಗೆ ಬೇಕಾಗಿರೋದೀಗ ಹೆಚ್ಚಿನ ಮಟ್ಟಿಗೆ ಮಾನವೀಯತೆಯುಳ್ಳ ಮಾನವೀಯ ಜನರು, ಮನು ಜ ರು ಬೇಡ. ಸೊ ಇಷ್ಟು ನನ್ನ ಕಳಕಳಿಯ ಒಂದು ಆಗ್ರಹ ಎಲ್ಲರಲ್ಲೂ. ಪ್ರತಿಭಟನೆಗಳನ್ನು ಮಹಿಳೆಯರು ಎಷ್ಟು ಮಾಡಿದ್ರೂ ಸಾಲದು ಅನ್ನೋ ನಿಟ್ಟಿನಲ್ಲಿ ನಾವಿದ್ದೀವಿ. ಯಾಕೆಂದರೆ ಇವತ್ತು ಕೂಡ ದಿನದಲ್ಲಿ ಎಷ್ಟು ಅತ್ಯಾಚಾರಗಳಾಗ್ತಿದ್ದೀವಿ ಅನ್ನುವಂಥ ಅಂಕಿಅಂಶಗಳು ನಮ್ಗೆ ಗೊತ್ತಿದೆ. ಬೇಟಿ ಪಡಾವೋ ಬೇಟಿ ಬಚಾವೋ ಅಂತ ಹೇಳ್ತಾರೆ.
ಯಾವ ಭೇಟಿಯನ್ನು ಪಡಾವು ಮಾಡೋದು, ಯಾವ ಭೇಟಿಯನ್ನು ಬಚಾವು ಮಾಡೋದು ಅನ್ನೋದೇ ಪ್ರಶ್ನೆ. ಯಾಕೆಂದರೆ ಹತ್ರಾಸಲ್ಲಿ ಇರ್ಬೋದು, ಈ ಥರ ಗುಜರಾತ್ನಲ್ಲಿ ಆದಂಥ ಹೆಣ್ಮಗಳು ಬಿಲ್ಕಿಸ್ ಬಾನು ಇರ್ಬೋದು, ಈ ಥರದ ಎಲ್ಲ ಮಹಿಳೆಯರ ಮೇಲೂ ಕೂಡ ದಿನನಿತ್ಯ ಅತ್ಯಾಚಾರ ಆಗ್ತಿದೆ. ಮತ್ತು ಕೋರ್ಟ್ಗಳಲ್ಲೂ ಕೂಡ ಆ ಮಹಿಳೆಯರ ಮೇಲೆ ಆದಂಥ ಎಲ್ಲ ಅತ್ಯಾಚಾರವೂ ಕೂಡ ಅವ್ರಿಗೆ ಶಿಕ್ಷೆಯನ್ನು ಕೊಡದೆ ಹೊರಗಡೆ ಸನ್ನತ್ತೆ ನಡತೆ ಒಳ್ಳೆಯ ನಡತೆಯ ಮೇಲೆ ಅವ್ರನ್ನ ಬಿಡುಗಡೆ ಮಾಡೋದು ಅನ್ನೋ ಥರದ ಒಂದು ಸಂದರ್ಭದಲ್ಲಿ ನಾವಿದ್ದಾಗ ಯಾವ ಭೇಟಿಯನ್ನು ನಾವು ಬಚಾವ್ ಮಾಡೋದು ಅನ್ನುವಂಥದ್ದೇ ಪ್ರಶ್ನೆ. ನಾವು ಕರ್ನಾಟಕ ರಾಜ್ಯ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟದ ಸಂದರ್ಭದಲ್ಲಿ ಹೇಳೋದಾದರೆ ನಾವೆಲ್ಲ ಮಹಿಳೆಯರು ಕೂಡ ಇವತ್ತು ನಾಗರಿಕರೇ. ಅವ್ರಿಗೆ ಸಂವಿಧಾನಬದ್ಧ ಹಕ್ಕುಗಳು ಎಲ್ಲವೂ ಕೂಡ ಬರಬೇಕು, ಸಿಗಬೇಕು ಅಂತಂದರೆ ನಾವು ಅವ್ರು ಹೇಳ್ತಿರುವಂಥ ಕೆಲವು ಸೆಲೆಕ್ಟೆಡ್ ಭೇಟಿಯನ್ನು ಪಡಾವು ಭೇಟಿಯನ್ನು ಬಚಾವು ಅಲ್ಲ. ಸಂವಿಧಾನ ಹೇಳುವಂಥ ಎಲ್ಲ ಮಹಿಳೆಯರಿಗೂ ಕೂಡ ನಾಗರಿಕ ಹಕ್ಕುಗಳು ಬೇಕು. ನಾವು ನಮ್ಮ ಹಕ್ಕುಗಳನ್ನು ಪಡೆದೇ ತೀರ್ತೀವಿ ಎನ್ನುವಂಥ ಸಂದರ್ಭದಲ್ಲಿ ನಾವು ಇಂಥ ಪ್ರತಿಭಟನೆಗಳನ್ನ ಮೌನವಾಗಿ ನಿಂತ್ಕೊಂಡು ಮೌನದ ಏನು ಇಂಪಾರ್ಟೆನ್ಸ್ ಇದೆ ಆ ಮೌನದ ಪ್ರತಿಭಟನೆಯನ್ನು ಇಡೀ ಜಗತ್ತಿಗೆ ಹೇಳುವಂಥ ಒಂದು ಸಂದರ್ಭ ಇದು. ಹೆಣ್ಣಿಗೆ ಇವತ್ತು ನಮ್ಮ ಭಾರತದಲ್ಲಿ ಸರಿಯಾದ ಸ್ಥಾನಮಾನ ಇಲ್ಲ. ಎಲ್ಲ ಕಡೆಯಲ್ಲೂ ಅತ್ಯಾಚಾರ ಅನಾಚಾರ ಎಲ್ಲ ನಡೀತಾ ಇದೆ. ನಮಗೆ ಸ್ವಾತಂತ್ರ್ಯ ಎಂಬುದಿಲ್ಲ. ಗಂಡಸರೇ ಎಲ್ಲದರಲ್ಲೂ ಗಂಡಸರೇ ಇದ್ದಾರೆ. ಮತ್ತು ನಾವು ಏನಾದರೂ ವಸ್ತ್ರ ಧರಿಸಿದ್ರು ಅದರಲ್ಲಿ ಕೂಡ ಅವರು ಹೇಳೋದು ಹಾಗೆ ಧರಿಸಿದ್ದಾರೆ ಹೀಗೆ ಧರಿಸಿದ್ದಾರೆ ಅಂತ ನಮ್ಮಲ್ಲಿ ಅವರು ಅದನ್ನೇ ಇದು ಮಾಡೋದು, ಪಾಯಿಂಟ್ ಔಟ್ ಮಾಡೋದು. ಅರ್ಥ ಮಾಡ್ಕೊಳ್ಬೇಕು, ಎಲ್ಲರಿಗೂ ತಂಗಿಯರಿದ್ದಾರೆ, ಅಕ್ಕಂದಿರಿದ್ದಾರೆ, ತಾಯಂದಿರಿದ್ದಾರೆ, ಎಲ್ಲ ಹೆಣ್ಣು ಮಕ್ಕಳನ್ನು ಅವರು ಸಮಾನ ದೃಷ್ಟಿಯಿಂದ ನೋಡ್ಕೊಳ್ಬೇಕು. ಮತ್ತೆ ನಮ್ಮನ್ನು ನೋಡುವ ದೃಷ್ಟಿ ಅವ್ರದ್ದು ಬದಲಾಗಬೇಕು. ಈಗ ನಿಜವಾಗಿ ಮಹಿಳೆ ವಿದ್ಯಾವಂತಳಾಗಿದ್ದಾಳೆ, ಶಿಕ್ಷಣದಲ್ಲಿ ಔದ್ಯೋಗಿಕವಾಗಿ ಎಲ್ಲ ಮುಂದುವರೆದಿದ್ದಾಳೆ. ಆದರೂ ಪುರುಷ ಪ್ರಧಾನ ಸಮಾಜ ಅವಳನ್ನ ಸಂಪೂರ್ಣವಾಗಿ ಹಿಮ್ಮೆಟ್ಟಿಸ್ತಾ ಇದೆ. ಅವಳು ವಾಯ್ಸ್ನ ಅಡಗಿಸಿ ತನ್ನ ಆಳುವಿಕೆಯಿಂದ ಅದನ್ನು ಮುಚ್ಚಿ ದೌರ್ಜನ್ಯ ಅನ್ನೋದು ಮಿತಿ ಮೀರ್ತಾ ಇದೆ. ಅವಳ ಹಕ್ಕು ಅವಳಿಗೆ ಸಿಗಬೇಕು. ಅವಳ ಸ್ವಾಭಿಮಾನ ಮನೆಯಲ್ಲಾಗಲಿ ಅಥವಾ ಸಾಮಾಜಿಕವಾಗಿ ಅವಳು ಸ್ವತಂತ್ರವಾಗಿ ನಡ್ಕೊಳ್ಳುವಂಥ ಸ್ಥಿತಿಯಲ್ಲಾಗಲಿ ಅವಳು ಅವಳನ್ನು ವ್ಯಕ್ತಿಯಾಗಿ ಗೌರವಿಸುವಂಥ ಒಂದು ಸ್ಥಿತಿ ಉಂಟಾಗಬೇಕು. ಗಂಡ್ಮಕ್ಕಳಿಗೂ ಕೂಡ ಹೆಣ್ಮಕ್ಕಳು ವ್ಯಕ್ತಿತ್ವ ಅರ್ಥ ಆಗುವಂಥ ಒಂದು ಮನಸ್ಥಿತಿ ನಿರ್ಮಾಣ ಆಗಬೇಕು. ಆಗ ಲಿಂಗ ಸಮಾನತೆ ಅನ್ನೋದು ಮನೆಯಿಂದ ಆರಂಭವಾಗಿ ಸಮಾಜಕ್ಕೆ ಹಬ್ಬುತ್ತೆ, ಆರೋಗ್ಯಕರವಾದ ಸಮಾಜ ಆಗಕ್ಕೆ ಸಾಧ್ಯ. ಈ ಮೌನ ಕೂಡ ಮಾತಿಗಿಂತ ದೊಡ್ಡದಂತೆ, ಬಿಸು ಮಾತು ಬಹುದೂರ ಕೇಳುತ್ತೆ ಅಂತ ಹೇಳ್ತಾರೆ. ಇಂಥ ಮೌನ ಒಂದು ಕ್ರಾಂತಿಯಾಗಿ ತಲುಪಲಿ ನಮ್ಮ ರಾಜ್ಯದ ಹೆಣ್ಮಕ್ಕಳ. ಇದುವರೆಗೂ ಆಗಿರೋ ಅನ್ಯಾಯಗಳು ಬೆಳಕಿಗೆ ಬರದೆ ಹೂತು ಹೋದಂಥ ಸ್ಥಿತಿ ಕೂಡ ಇದೆ. ಯಾಕೆಂದರೆ ಪ್ರತಿಷ್ಠೆಗೋಸ್ಕರನೋ ಅಥವಾ ತನ್ನ ಮರ್ಯಾದೆ ಉಳಿಸ್ಕೊಳ್ಳೋಕ್ಕೋಸ್ಕರನೋ ಪುರುಷ ಮಹಿಳೆಯ ಧ್ವನಿಯನ್ನು ಅಡಗಿಸ್ತಾನೆ ಬರ್ತಾ ಇದ್ದಾನೆ. ಅದು ಅವ್ರಿಗೆ ಮೌನದಲ್ಲಿ ಮುಟ್ಟಿ ಪ್ರಾಯಶ್ಚಿತ ಆಗುವಂಥ ಪರಿವರ್ತನೆ ಒಂದು ಮೂಡಲಿ ಸಮಾಜದಲ್ಲಿ ಅನ್ನೋ ಒಂದು ಕಾಳಜಿಯಿಂದ ಇವತ್ತು ನಾವು ಮಹಿಳೆಯರು ಇಲ್ಲಿ ಸೇರಿ ಈ ಒಂದು ಚಳವಳಿನ, ಅಂತರಂಗ ಚಳವಳಿನ ಮಾಡ್ತಾ ಇದ್ದೀವಿ. ಇದು ಸಾರ್ಥಕ ಆಗಲಿ ಅನ್ನೋ ಒಂದು ನಿವೇದನೆ. ಸಮಾನತೆ ಅಂದರೆ ಪುರುಷ ಮತ್ತು ಮಹಿಳೆ ಎರಡು ಕಣ್ಣು ಇದ್ದ ಹಾಗೆ ಇರಬೇಕು. ಎರಡು ಕಣ್ಣು ಹೇಗೆ ಒಟ್ಟಾಗಿ ಕೆಲಸ ಮಾಡುತ್ತದೆಯೋ, ಒಂದು ಕಣ್ಣು ಇನ್ನೊಂದು ಕಣ್ಣಿನೊಂದಿಗೆ ಹೇಗೆ ಸರಿದೂಗಿ ಕೆಲಸ ಮಾಡುತ್ತದೆಯೋ ಅದೇ ರೀತಿಯಾಗಿರಬೇಕು. ಬಲಕೈ ಎಡಕೈ ಹೇಳುವಾಗ ಅದರ ಕಾರ್ಯಗಳು ಬೇರೆ ಬೇರೆ ಆಗಿರ್ತದೆ. ಆದ್ದರಿಂದ ಪುರುಷ ಬಲಕೈಯಾಗಿ ಎಡಕೈಯನ್ನು ಹೀನಾಯವಾಗಿ ನೋಡಬೇಡ. ಬಲಕೈ ಉತ್ತಮ ಕೆಲಸಗಳಿಗೆ, ಎಡಕೈ ಗಲೀಜು ತೊಳೆಯುವ ವಿಷಯಗಳಿಗೆ ಮಾತ್ರ ಉಪಯೋಗಿಸುವಷ್ಟು ಎಡಕೈಯಾಗಿದೆ ಎಂಬುದಾಗಿ ಬಲಕೈಯಾಗಿದ್ದವರು ಎಡಕೈಗೆ ಹೀನಾಯವಾಗಿ ನೋಡಬೇಡಿ. ಸಮಾನವಾಗಿ ಕಣ್ಣು ಹೇಗೆ ಇದೆ ಎರಡು, ಹಾಗೆ ಈ ಸಮಾಜಕ್ಕೆ ಎರಡು ಕಣ್ಣುಗಳಾಗಿ ಪುರುಷರು ಮತ್ತು ಮಹಿಳೆಯರು ಸಮಾನರಾಗಿದ್ದಾರೆ ಎಂಬ ಸಂದೇಶವನ್ನು ನಾನು ಈ ಮಹಿಳಾ ದಿನಾಚರಣೆ ಮೂಲಕ ನಿಮಗೆ ನೀಡುತ್ತಿದ್ದೇನೆ. ಈ ಒಂದು ವಿಭಿನ್ನ ಮತ್ತು ವಿಶಿಷ್ಟ ಪ್ರತಿಭಟನೆ, ಪ್ರತಿಭಟನೆ ಅಂತ ಹೇಳಿದರೆ ಘೋಷಣೆಗಳನ್ನು ಕೂಗೋದು ಮಾತ್ರ ಅಲ್ಲ, ನಮ್ಮ ಪ್ರತಿರೋಧ ತೋರಿಸೋದು ಮಾತ್ರ ಅಲ್ಲ, ಸಿಟ್ಟನ್ನು ತೋರ್ಪಡಿಸೋದು ಮಾತ್ರ ಅಲ್ಲ, ಈ ರೀತಿಯಲ್ಲಿ ಕೂಡ ನಮ್ಮ ಬೇಡಿಕೆಗಳನ್ನ ಇಡಲಿಕ್ಕೆ ಸಾಧ್ಯ ಇದೆ. ಈ ಮೌನ ಕೂಡ ಒಂದು ಶಕ್ತಿಯಾಗಿದೆ ಎಂಬ ಒಂದು ಸಂಕೇತವನ್ನು ನಾವು ತೋರಿಸ್ಲಿಕ್ಕೆ ಕಪ್ಪು ಉಡುಪಿನಲ್ಲಿ ಮಹಿಳೆ ಎಂಬ ಒಂದು ವಿಚಾರದ ಮೂಲಕ ಇಲ್ಲಿ ನಾವು
ನಮಗೆ ನಮ್ಮ ನೋವನ್ನು, ನಮ್ಮ ಸಮಸ್ಯೆಗಳನ್ನು, ನಾವು ಏನನ್ನು ಬಯಸ್ತೇವೆ ಎಂಬುದನ್ನು ಜನತೆಗೆ, ಸಮಾಜಕ್ಕೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಮೊನ್ನೆ ತಾನೇ ಮಂಗಳೂರಿನಲ್ಲಿ ಆಸಿಡ್ ಅಟ್ಯಾಕ್ ಆಯಿತು. ಹಾಗೆ ಮಹಿಳೆಯರ ವಿರುದ್ಧ ಅನೇಕ ವಿರೋಧ ದೌರ್ಜನ್ಯಗಳು ನಡೀತಾ ಇವೆ. ಅವುಗಳು ಬೆಳಕಿಗೆ ಬರುವುದೇ ಇಲ್ಲ. ಆದರೂ ಅವುಗಳನ್ನು ಬೆಳಕಿಗೆ ತರಬೇಕು. ಅದನ್ನು ಮಾಡಿದವರಿಗೆ ಕಠಿಣ ಶಿಕ್ಷೆಯಾಗಬೇಕು. ಮಹಿಳೆಗೆ ಪ್ರತಿಯೊಂದರಲ್ಲಿಯೂ ರಕ್ಷಣೆ ದೊರಕಬೇಕೆಂಬುದೇ ನಮ್ಮ ಆಶಯ. ಒಂದು ಕಡೆಯಲ್ಲಿ ಸ್ತ್ರೀಯರನ್ನು ದೇವತೆಗೆ ಹೋಲಿಸ್ತಾರೆ, ಮತ್ತೆ ಮಾತ್ರ ದೇವೋಭವ ಅಂತ ಹೇಳ್ತೇವೆ ನಾವು, ಪ್ರಕೃತಿಗೆ ಹೋಲಿಸ್ತಾರೆ, ವಿಶೇಷ ಸ್ಥಾನಮಾನ ಕೊಡ್ತಾರೆ. ಆದರೆ ಸ್ತ್ರೀಯರ ಮೇಲಿನ ಈ ರೀತಿಯ ದೌರ್ಜನ್ಯ ಅದು ಕೊನೆಗಾಣಲೇ ಇಲ್ಲ. ಆದ್ದರಿಂದ ಈ ಇವತ್ತು ಮತ್ತು ನಾಳೆ ಸ್ತ್ರೀ ಸಮಾವೇಶ ನಡೆಯಲಿದೆ. ಇದರ ಉದ್ದೇಶ ಏನು ಅಂತ ಹೇಳಿದರೆ, ನಾವೆಲ್ಲರೂ ಒಂದಾಗಿ ಸೇರಿ ಸ್ವಸ್ಥ ಸಮಾಜದ ರಚನೆಗೆ, ಸ್ವಚ್ಛ ಸಮಾಜದ ರಚನೆಗೆ ನಾವೆಲ್ಲ ಒಂದಾಗಬೇಕು. ನಾವೆಲ್ಲ ಸಹೋದರ ಸಹೋದರಿಯರು ಎಂಬ ಭಾವನೆ ನಮ್ಮೆಲ್ಲರ ನಡುವೆ ಬರಬೇಕು ಎಂಬ ಒಂದು ಕಾರಣದಿಂದ ಇದು ಇಟ್ಟಿದೆ. ಇದು ಆದ್ದರಿಂದ ನಮಗೆ ನಿಜವಾಗಿಯೂ ಇಲ್ಲಿ ಬೇರೆ ಬೇರೆ ತಾಲೂಕಿನಿಂದ ಎಲ್ಲ ಬಂದಿದ್ದಾರೆ. ಎಲ್ಲರನ್ನು ನಾವು ಒಬ್ಬರನ್ನೊಬ್ಬರು ಅರಿಯಲು, ತಿಳಿಯಲು, ಮತ್ತು ಈಗಿನ ಮನೋಸ್ಥಿತಿ ನಮ್ಮ ಸಮಾಜದ್ದು ಹೇಗೆ ಇದೆ ಆ ಬಗ್ಗೆ ನಮಗೆ ತಿಳಿಯಲು, ಮತ್ತು ನಮ್ಮಿಂದ ಏನು ಸಮಾಜಕ್ಕೆ ಒಳ್ಳೆಯ ಕೊಡುಗೆ ನೀಡಬಹುದು, ಅದಕ್ಕೆಲ್ಲ ಇವತ್ತಿನ ಈ ಸಮಾವೇಶದಿಂದ ನಾವು ಏನು ತುಂಬ ಪಡೆದಿದ್ದೇವೆ, ಕೆಲವೊಂದು ವಿಚಾರಗಳನ್ನು ಪಡೆದಿದ್ದೇವೆ ಅಂತ ಹೇಳಲು ಸಂತೋಷ ಪಡ್ತೇನೆ. ಮತ್ತು ಒಕ್ಕೂಟದ ಸಂಚಾಲಕರಿಗೆ ನಾವು ಕೃತಜ್ಞತೆಯನ್ನು ಹೇಳಲು ಬಯಸ್ತೇವೆ. ಯಾಕಂದರೆ ಉಡುಪಿ ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಅಂತ ನನ್ನ ಅನಿಸಿಕೆ, ನಾನು ಮೊದಲ ಬಾರಿಗೆ ಇಲ್ಲಿ ಬರುವಂಥದ್ದು. ಆದ್ದರಿಂದ ನಮಗೆ ಒಂದು ಅವಕಾಶ, ಭಾಗಿಯಾಗಲು ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ತುಂಬ ಒಳ್ಳೆಯ ಕಾರ್ಯಕ್ರಮ ಇದು, ಬಹುಶಃ ಪ್ರತಿಯೊಂದು ಜಿಲ್ಲೆಯಲ್ಲಿ ನಡೀಬೇಕು. ಎಲ್ಲ ಸ್ತ್ರೀಯರಿಗೆ ಅಂದರೆ ಕೆಲವೊಮ್ಮೆ ನಮಗೆ ಸಮಾಜದಲ್ಲಿ ಏನು ಬೇಡವಾದ ಘಟನೆಗಳು ನಡೆಯುತ್ತದೆ ನಮಗೆ ಗೊತ್ತಿರ್ತದೆ, ಆದರೆ ನಮಗೆ ಪ್ರಶ್ನಿಸುವ ತಾಕತ್ತು ಧೈರ್ಯ ಇರುವುದಿಲ್ಲ. ಕೆಲವೊಂದು ವಿಚಾರಗಳಿಗಾಗಿ ಪ್ರಶ್ನಿಸುವ ಧೈರ್ಯ ನಮ್ಮಲ್ಲಿ ಇರುವುದಿಲ್ಲ. ಆದ್ದರಿಂದ ನಮ್ಮ ಮೌನವು ಮಾತಾಗಬೇಕು ಅಂತ ಹೇಳುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತೇನೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.